ಲೇಟೆಸ್ಟ್ ಅಪ್ಡೇಟ್ಸ್ ಕಡೆ ಗಮನ ಹಾಕೋಣ. ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಅಂತ್ಯಗೊಂಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಕ್ರೂಷಿಯಲ್ ಮೀಟಿಂಗ್. ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತೆರಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಿಗದಿಯಾಗಿತ್ತು, ಈಗ ಆ ಸಭೆ ಅಂತ್ಯಗೊಂಡಿದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ವಾಟ್ ಇಸ್ ದ ಔಟ್ಕಮ್ ಅನ್ನುವ ಕುತೂಹಲ ಸಹಜವಾಗಿಯೇ ಗರಿಗೆದರಿದೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತೆರಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಈಗಾಗಲೇ ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರಿ ನೌಕರರು ಒಂದು ಕಡೆ ತೀವ್ರತರವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸಂಧಾನಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ನೀವು ಯಾವ ಯಸ್ಮಾ ಕೂಡ ಜಾರಿ ಮಾಡಿದ್ರೂ ಕೂಡ ನಮಗೆ ಪ್ರಾಬ್ಲಮ್ ಇಲ್ಲ, ನಾವು ಮಾತ್ರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವ ಆ ಒಂದು ಪಟ್ಟು ಬಿಡದೆ ಚಲದಂಕ ಮಲ್ಲರಂತೆ ಎಲ್ಲರೂ ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಈಗ ತಾವು ಕೂಡ ಗಮನಿಸಿದ್ರೆ ಸ್ಕ್ರೀನ್ನಲ್ಲಿ ಇದಕ್ಕಿಂತ ಮುಂಚಿತವಾಗಿ ಅಲ್ಲಿ ನಮ್ಮ ಅಧ್ಯಕ್ಷರೇ ಎಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀವಿ, 11:30 ಅಷ್ಟೊತ್ತಿಗೆಲ್ಲ ಗೊತ್ತಾಗುತ್ತೆ ಅನ್ನೋ ಮಾಹಿತಿಯನ್ನು ಅವರು ಕೂಡ ಕೊಡ್ತಾ ಇದ್ರು. ಹಾಗೆಯೇ ಹಣಕಾಸು ಇಲಾಖೆಯಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರಬಹುದು ಅನ್ನುವ ಒಂದು ಅಂದಾಜಿದೆ, ಒಂದಷ್ಟು ನಿರೀಕ್ಷೆ ಇದೆ. ಸದ್ಯ ಸಾಧ್ಯತೆಗಳಿದ್ದಾವೆ. ರೇಸ್ ಕೋರ್ಸ್ ಬಳಿ ಇರುವಂತಹ ಸರ್ಕಾರಿ ನಿವಾಸದಲ್ಲಿ ನಡೆದಂತಹ ಒಂದು ಸಭೆ ಇದು. ಈ ಸಭೆ ಬಹಳ ಮಹತ್ವಪೂರ್ಣವಾಗಿತ್ತು. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಸೇರಿದಂತೆ ಹಲವು ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರು. ಆಯಿತು, ನಿಮಗೆ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಕೊಡ್ತೇವೆ, ಆದರೆ ಒಂದು ಸ್ವಲ್ಪ ತಾಳ್ಮೆ ಇರಲಿ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಮಧ್ಯಾಹ್ನದಷ್ಟೊತ್ತಿಗೆ ಏನಾದರೂ ಸಿಹಿ ಸುದ್ದಿ ಕೊಡಬಹುದಾ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ? ಬಹಳ ಒಂದು ಧರ್ಮ ಸಂಕಷ್ಟದಲ್ಲಿ ಇದ್ದಾರ ಸರ್ಕಾರದವರು ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳು ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂಬರುವ ಚುನಾವಣಾ ದೃಷ್ಟಿಯಿಂದ ಕೂಡ ಬಹಳ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಟೈಮ್ ನೋಡಿ, ಅದೇ ಇದು ಬೇರೆ ಸಮಯದಲ್ಲಾಗಿದ್ದರೆ ಈ ಮಹತ್ವವನ್ನು ಪಡೆದುಕೊಳ್ತಾ ಇರಲಿಲ್ಲ ಅನ್ನುವ ಮಾತುಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸದ್ಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಮಲಾಂಡಹಳ್ಳಿ ಶಶಿಧರ್. ಶಶಿಧರ್, ಓವರ್ ಟು ಯು. ವಾಟ್ ಇಸ್ ದ ಔಟ್ಕಮ್ ಆಫ್ ದಿಸ್ ಮೀಟಿಂಗ್? ರಾಘವ ಸೂರ್ಯ, ಮುಖ್ಯಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂತಹ ತೀರ್ಮಾನ ಬಹಳ ಮಹತ್ವದಾಗಿದೆ. ಒಂದು ಕಡೆ ಸರ್ಕಾರಿ ನೌಕರರ ಯೋಗಕ್ಷೇಮದ ಬಗ್ಗೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಮೇಲೆ ಮತ್ತು ಮುಂದಿನ ಬರುವಂಥ ಚುನಾವಣೆ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಲಜ್ಜೆ ಇಟ್ಟು ಅವರು ಯೋಚನೆ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಚುನಾವಣೆ ಮೇಲೆ ನೇರವಾದಂಥ ಪರಿಣಾಮ ಬೀರುತ್ತೆ. ಹಾಗಾಗಿ ಅದನ್ನೇ ವಿರೋಧ ಪಕ್ಷದವರು ಕೂಡ ಎನ್ಕ್ಯಾಚ್ ಮಾಡಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಏನು 10 ಲಕ್ಷ ಸರ್ಕಾರಿ ನೌಕರಿ ಇದ್ದರೋ ಆ ಒಂದು 10 ಲಕ್ಷ ನೌಕರಿಯಿಂದ ಕೂಡ ಸಾಕಷ್ಟು ಜನ ಅವರನ್ನು ಅವಲಂಬಿತ ಕುಟುಂಬಗಳು ಕೂಡ ಇದ್ದಾವೆ. ಹಾಗಾಗಿ ಚುನಾವಣೆಯಲ್ಲಿ ಸಾಕಷ್ಟು ಪ್ರಭಾವ ಬೀರುವಂಥ ಎಲ್ಲ ಲಕ್ಷಣ ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಹಿರಿಯ ಅಧಿಕಾರಿಗಳು ಮತ್ತು ಹಣಕಾಸಿನ ಅಧಿಕಾರಿಗಳ ಜೊತೆ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಂಡು ಹಣಕಾಸಿನ ಲೆಕ್ಕಾಚಾರವನ್ನು ಹಾಕಿ ಈಗ ನೌಕರರು ಈಡಿಟ್ಟಿರುವಂಥ ಬೇಡಿಕೆಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡೋದಾದರೆ ಆರ್ಥಿಕ ಶಿಸ್ತು ಇಲಾಖೆಯಿಂದ ಸಂಬಂಧಪಟ್ಟಂತೆ ಸುಮಾರು ಏನು ಈಗಾಗಲೇ ಏನು 7ನೇ ವೇತನ ಆಯೋಗ ಜಾರಿಗೆ ತರಬೇಕಾದ್ರೆ ಸುಮಾರು 12,000 ಕೋಟಿಯಷ್ಟು ಅನುದಾನ ಬೇಕಾಗುತ್ತೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹಾಗಾಗಿ ಆರ್ಥಿಕ ಇಲಾಖೆಯಲ್ಲಿ ಎಷ್ಟು ಅನುದಾನ ಲಭ್ಯ ಇದೆ, ಇಲ್ಲಿಂದ ಇವರಿಗೆ ವೇತನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ವೇಳೆ 7ನೇ ವೇತನ ಆಯೋಗ ಏನಾದರೂ ಜಾರಿಗೆ ತಂದರೆ ಕಳೆದ 2020 ವರ್ಷ ಏನು ಫೆಬ್ರವರಿಯಿಂದ ಕೂಡ ವೇತನವನ್ನು ಕೂಡ ಅಲ್ಲಿಂದ ಸೇರಿಸಿ ಇಲ್ಲಿವರೆಗೂ ಕೂಡ ಕೊಡ್ತಾ ಬರಬೇಕಾಗುತ್ತೆ, ಮತ್ತು ಮುಂದೆ ಕೂಡ ಅದೇ ಸ್ಯಾಲರಿನೂ ಕೂಡ ಅಪ್ಡೇಟ್ ಮಾಡಿ ಕೊಡಬೇಕಾಗುತ್ತೆ. ಅದ್ರ ಜೊತೆ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು ಅದನ್ನು ಮತ್ತೆ ರೀಜಾರಿ ಮಾಡಿ ಈಗಿರುವಂಥ ನ್ಯೂ ಪೆನ್ಷನ್ ಸ್ಕೀಮ್ ನಮಗೆ ಯಾವುದೇ ಕಾರಣಕ್ಕೂ ಬೇಡ ಅಂತಲೂ ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದರೆ ಅದಕ್ಕೂ ಕೂಡ ಒಂದಷ್ಟು 1,000 ಕೋಟಿ ಅನುದಾನ ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಅಳೆದು ತೂಗಿ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಹಣಕಾಸಿನ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಒಂದಷ್ಟು ಭರವಸೆಗಳನ್ನು ಇವತ್ತೇ ಲಿಖಿತ ರೂಪದಲ್ಲಿ ಆದೇಶ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇನ್ನೇ ಕೇವಲ 1 ರಿಂದ 1.5 ಗಂಟೆಯಲ್ಲಿ ಏನು ಸರ್ಕಾರಿ ನೌಕರರು ಇವತ್ತೇನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಆ ಮುಷ್ಕರ ಇವತ್ತು ಅಂತ್ಯ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿದ್ದಾರೆ. ರಾಘವ ಸೂರ್ಯ.